Hi dears. Very good morning to all of you. ಅರ್ಲಿ ಮಾರ್ನಿಂಗ್ ಬೇಗ ಹೇಳೋದು ಎಷ್ಟೆಲ್ಲ ಒಳ್ಳೆಯದು ಗೊತ್ತಾ? ಇವತ್ತು 5 ಗೋಲ್ಡನ್ ಬೆನಿಫಿಟ್ಸ್ ನಾವು ಬೇಗ ಹೇಳೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬೇಗ ಹೇಳೋದ್ರಿಂದ ಮೋರ್ ಪ್ರೊಡಕ್ಟಿವ್ ಆಗಿರ್ತೀವಿ, ತುಂಬಾ ಪ್ರೊಡಕ್ಟಿವಿಟಿ ಇರುತ್ತೆ, ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಹಾಗೆ ಎರಡನೇದು ಮೆಂಟಲ್ ಫಿಟ್ನೆಸ್ ಇರುತ್ತೆ, ತಲೆಯಲ್ಲಿ ಯಾವುದೇ ಹರಿಬರಿ ಇರಲ್ಲ. ಬೇಗ ಇದ್ದಿರೋದ್ರಿಂದ ಸಾಕಷ್ಟು ಸಮಯ ನಮಗೆ ಸಿಕ್ಕಿರುತ್ತೆ, ಯಾವುದೇ ಪ್ರಿಪ್ರೇಷನ್ ಮಾಡೋದಕ್ಕಾಗಲಿ ಅಥವಾ ಇವತ್ತಿನ ಇಡೀ ದಿನದ ಕೆಲಸ ಮುಗಿಸೋದಕ್ಕೆ ಸಾಕಷ್ಟು ಸಮಯ ಇರುತ್ತೆ. ಸೊ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದರೆ ಅದೆಷ್ಟೇ ಕೆಲಸಗಳ ರಾಶಿ ಇದ್ರೂ ಕೂಡ ಈಸಿಯಾಗಿ ಮಾಡಿ ಮುಗಿಸ್ಬೋದು. ಅರ್ಲಿ ಮಾರ್ನಿಂಗ್ ಬೇಗ ಹೇಳಿದ್ರ ಮೂರನೇ ಬೆನಿಫಿಟ್ ಏನಂತಂದರೆ ಬೆಟರ್ ಸ್ಲೀಪ್ ಕ್ವಾಲಿಟಿ. ಅಂದರೆ ಎಷ್ಟು ಬೇಗ ಹೇಳ್ತೀವೋ ಅಷ್ಟೇ ಬೇಗ ಮಲಗ್ತೀವಿ. ನಿದ್ದೆ ಒಂದು ಚೆನ್ನಾಗಿದ್ದರೆ ಇಡೀ ದಿನ ಯಾವುದೇ ಕೆಲಸ ಮಾಡಲಿಕ್ಕೂ ಒಂದು ಮೂಡಿರುತ್ತೆ, ಉತ್ಸಾಹ ಇರುತ್ತೆ. ನಿದ್ದೆ ಒಂದು ಸರಿಯಾಗಿಲ್ಲ ಅಂದರೆ ಯಾವ ಕೆಲಸ ಮಾಡಲಿಕ್ಕೂ ನಿಮಗೆ ಉತ್ಸಾಹನೇ ಇರಲ್ಲ. ಹೌದು ತಾನೇ? ಅರ್ಲಿ ಮಾರ್ನಿಂಗ್ ಬೇಗ ಹೇಳಿದ್ರೆ ನಾಲ್ಕನೇ ಗೋಲ್ಡನ್ ಬೆನಿಫಿಟ್ ಏನಂದರೆ ಬ್ರೈಟ್ ವರ್ಲ್ಡ್. ಅಂದರೆ ಇಡೀ ಪ್ರಪಂಚ ಸುಂದರವಾಗಿ ಕಾಣಿಸ್ತಿರುತ್ತೆ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದಾಗ ನಮಗೆ ಬರುವಂಥ ಒಂದು ಒಳ್ಳೆಯ ಗಾಳಿ, ಆ ಪರಿಸರ ಮತ್ತು ಆ ಪಕ್ಷಿಗಳ ಶಬ್ದ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ, ಉಲ್ಲಾಸ ತರುತ್ತೆ. ಒಂದಿನ ಬೇಗ ಎದ್ದಾಗಲೇ ವಾವ್ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ. ಅದೇ ರೀತಿ ಪ್ರತಿದಿನ ಬೇಗ ಎದ್ದಾಗ ಯಾವ ವ್ಯಕ್ತಿ ಬೇಗ ಹೇಳ್ತಾನೋ ಅವನು ಇಡೀ ಜನ್ಮಪೂರ್ತಿ ಖುಷಿಯಾಗಿರ್ತಾನೆ ಅಂತ ಹೇಳ್ತಾರೆ. ಹಾಗೆ ಅರ್ಲಿ ಮಾರ್ನಿಂಗ್ ಬೇಗ ಹೇಳೋದ್ರಿಂದ ಆಗುವಂಥ ಐದನೇ ಗೋಲ್ಡನ್ ಬೆನಿಫಿಟ್ ಅದು ಬಿಗ್ ಸಕ್ಸಸ್ ತರೋವಂಥದ್ದು. ಅದು ಯಾರಿಗೆ ಅಂದರೆ ಸ್ಟೂಡೆಂಟ್ಸ್ಗೆ. ಒಂದು ಒಳ್ಳೆ ಸ್ಕೋರ್ ಮಾಡಬೇಕು ಅಂತನವ್ರಿಗೆ ಖಂಡಿತ ಈ ಸಮಯ ತುಂಬ ಒಳ್ಳೆಯದು. ಸೊ ಯಾರು ಬೇಗ ಎದ್ದು ಓದೋ ಕೂತ್ಕೋತಾರೋ ಅವ್ರು ಖಂಡಿತ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಹೈ ಡಿಯರ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಇವತ್ತಿನ ದಿನ 5 ಗಂಟೆಗಿಂತ ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲಿ ಮಾರ್ನಿಂಗ್ ಇದನ್ನೇ ಇವತ್ತಿನ ಬ್ಲಾಗಿಂಗ್ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಬಿಸಿ ಬಿಸಿ ಒಂದು ಕಪ್ ಕಾಫಿ ಕುಡಿದ ನಂತರ ಇವತ್ತಿನ ಅದು ರುಟೀನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವತ್ತೊಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಫಸ್ಟ್ ಬಿಸಿ ಬಿಸಿ ಒಂದು ಕಪ್ ಕಾಫಿ ಕುಡಿದ ನಂತರ ಇವತ್ತಿನ ದಿನ ಶುರು ಮಾಡೋಣ. ನೋಡಿ, ಫಿಲ್ಟರ್ ಆಗಿದೆ, ಇದಕ್ಕೆ ಬಿಸಿನೀರು ಹಾಕಿದ್ರೆ ಸಾಕು, ಫಿಲ್ಟರ್ ಎಲ್ಲ ಇದರೊಳಗಡೆ ಇರುತ್ತೆ. ಸೊ ಈ ಡಿಕಾಕ್ಷನ್ ಉಪಯೋಗಿಸ್ಕೊಂಡು ಒಂದು ಟೇಸ್ಟಿ ಕಾಫಿ ಮಾಡ್ಕೋಬೋದು. ಈ ಫಿಲ್ಟರ್ ಕಾಫಿ ಪೇಪರ್ ನಾನು ಅಮೆಝಾನಿಂದ ತರಿಸಿದ್ದೆ, ಸುಮಾರು ಇತ್ತು, ಇದರಲ್ಲಿ ಒಂದು 100 ಪೇಪರ್ಸ್ ಮೇಲಿತ್ತು. ಎಷ್ಟು ದಿನದಿಂದ ಬಳಸ್ತಾ ಇದ್ದೀನಿ, ಕಾಫಿ ತುಂಬ ರುಚಿಯಾಗುತ್ತೆ. ಡಿಕಾಕ್ಷನ್ ರೆಡಿ ಇದೆ, ಕಾಫಿ ರೆಡಿ ಮಾಡೋಣ. ಕಾಫಿ ಫಿಲ್ಟರ್ ಮಾಡೋಕ್ಕೆ ನಾನು ಇಲ್ಲಿ ಬಳಸಿರುವಂಥ ಪೇಪರ್ ಬಯೋಡಿಗ್ರೇಡಬಲ್. ಇದು ಪರಿಸರಕ್ಕೆ ಯಾವುದೂ ಹಾನಿಯಾಗಲ್ಲ, ಮಣ್ಣಲ್ಲಿ ಬೆರೆತೋಗುತ್ತೆ, ಗೊಬ್ಬರ ಥರನೇ ಆಗೋಗುತ್ತೆ. ಹಾಗೆ ನಾವು ಕಾಫಿ ಫಿಲ್ಟರ್ ಮಾಡ್ಕೊಂಡ್ಮೇಲೆ ಬರುವಂಥ ರೆಸಿಡ್ಯೂಯಿಂದ ನಾವು ಸ್ಕ್ರಬ್ಬರ್ ಥರ ಕೂಡ ಆ ಕಾಫಿ ಪೌಡರ್ನ ಉಪಯೋಗಿಸ್ಕೋಬೋದು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಪೇಪರ್ದು ಲಿಂಕ್ ಬೇಕಿದ್ರೆ ನೀವು ಅಮೆಝಾನ್ ಮೂಲಕ ತೊಗೋಬೋದು. ನನಗೆ ತುಂಬ ಇಷ್ಟ ಆಗುವಂಥ ಯಾವುದೇ ಪ್ರಾಡಕ್ಟ್ ಆದರೂ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿರ್ತೀನಿ, ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ತಾಯಿರಿ. ಹಾಗೆ ಇವತ್ತು ಅರ್ಲಿ ಮಾರ್ನಿಂಗ್ ಬೇಗ ಇದ್ದಿರೋ ಕಾರಣ ಪ್ರಿಯಂಗೋಸ್ಕರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಪ್ರಿಯ 7:30ಗೆಲ್ಲ ಹೊರಡೋದ್ರಿಂದ ಅವಳಿಗೋಸ್ಕರ ಇಷ್ಟ ಆಗುವಂಥ ಒಂದು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಪ್ರಿಯಂಗ್ ಇಷ್ಟ ಆಗಿರುವಂಥ ಬ್ರೇಕ್ಫಾಸ್ಟಲ್ಲಿ ಬೇಳೆಭಾತ್. ಇದು ಹೆಚ್ಚಾಗಿ ಬೇಳೆಗಳನ್ನು ಉಪಯೋಗಿಸಿ ಮಾಡುವಂಥ ಒಂದು 1 pot ರೆಸಿಪಿ. 1 cup ತೊಗರಿಬೇಳೆ, 1 cup ಹೆಸರುಬೇಳೆ, 1 ಮುಷ್ಟಿಯಷ್ಟು ಕಡಲೆಬೀಜ, 1.5 cup ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಕಡಿಮೆ, ಬೇಳೆ ಜಾಸ್ತಿ ಉಪಯೋಗಿಸ್ಕೊಂಡ್ರೆ ಈ ಬೇಳೆಭಾತ್ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ಚೆನ್ನಾಗಿ ತೊಳೆದು ಒಂದು 1/2 hour ಇದನ್ನು ನೆನ್ಸಕ್ಕೆ ಇಟ್ಬಿಡ್ಬೇಕು. ಈ ಬೇಳೆಭಾತ್ ಬಿಸಿಬೇಳೆಭಾತ್ಗಿಂತಲೂ ಇನ್ನೂ ರುಚಿಯಾಗುತ್ತೆ. ಇದಕ್ಕೆ ಯಾವುದೇ ತರಕಾರಿಗಳು ಬೇಕಾಗೋದಿಲ್ಲ, ಬರೀ ಬೇಳೆ ಮತ್ತು ಅಕ್ಕಿಯಿಂದಲೇ ಮಾಡುವಂಥ 1 pot ರೆಸಿಪಿ. ಹಾಗೆ ಇವತ್ತು ಪ್ರೀನ್ಗೆ ಕಳಿಸೋದಕ್ಕೆ ಅಂತಲೇ ಒಂದಷ್ಟು ಫುಡ್ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿದಿನ ವ್ಲಾಗಲ್ಲಿ ನಾನು ಏನೇನೆಲ್ಲ ಪ್ಯಾಕಿಂಗ್ ಮಾಡ್ತೀನಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಕಾಫಿ ಕುಡಿದ ನಂತರ 1 pot ರೆಸಿಪಿ ಆದ ನಂತರ ಇವತ್ತು ಫುಡ್ ಪ್ರಿಪ್ರೇಷನ್ ಕೂಡ ಮಾಡ್ತಾಯಿದ್ದೀನಿ. ಎಲ್ರಿಗಿನ ಮೊದಲು ನಾನು ಹೇಳೋದ್ರಿಂದ ಅವರೆಲ್ಲರೂ ಇದ್ರೊಳಕ್ಕೆ ಮುಂಚೆನೇ ಹಾಲು ಕಾಯಿಸಿ ಡಿಕಾಕ್ಷನ್ ಎಲ್ಲ ಹಾಕಿ ಬಾಗಿಲು ನೀರು ಹಾಕಿ
ತಿಂಡಿಗೂ ಕೂಡ ಆಲ್ಮೋಸ್ಟ್ ಪ್ರಿಪೇರ್ ಮಾಡಿರ್ತೀನಿ. ಪ್ರೀನ್ಗೆ ಏನಂದರೆ ಅವಳ ಜೊತೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ಕಪ್ ಕಾಫಿ ಕುಡಿಬೇಕು ಅಂತ ಅನ್ನೋದು ಅವಳ ಆಸೆ. ಇವತ್ತು ಅವಳು ಲೇಟಾಗಿದ್ದರಿಂದ ನಾನು ಫಸ್ಟೇ ಕಾಫಿ ಕುಡಿದ್ಬಿಟ್ಟಿದ್ದೆ, ಸೊ ಬೇಜಾರು ಮಾಡ್ಕೊಂಬಿಟ್ಲು ನನ್ನ ಜೊತೆ ನೀವು ಕಾಫಿ ಕುಡಿದಿಲ್ಲ ಅಂತ ಹೇಳಿ. ಅವಳ ಸಮಾಧಾನಕ್ಕೋಸ್ಕರ ಅವಳ ಜೊತೆ ಮತ್ತೆ ನಾನು ಒಂದು ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ. ಇದು ಸೆಕೆಂಡ್ ರೌಂಡ್ ಕಾಫಿ ಆಯಿತು. ಒನ್ ಪಾಟ್ ಮೀಲ್ ಅಥವಾ ಬೇಳೆ ಬಾತ್ ಮಾಡೋದಕ್ಕೋಸ್ಕರ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅನಂತರ ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದ ಕೂಡಲೇ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಹಾಕಿ ಫ್ರೈ ಮಾಡ್ಕೋಬೇಕು. ಬೇಳೆ ಅಥವಾ ಕಾಳುಗಳನ್ನು ಬಳಸಿದಾಗ ಇಂಗು ಉಪಯೋಗಿಸ್ಕೊಳ್ಳೋದ್ರಿಂದ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು, ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಹುರ್ಕೊಂಡ ನಂತರ ನಾನು ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ಇದಕ್ಕೆ ತರಕಾರಿ ಬೇಕು ಅಂದರೆ ನೀವು ಕ್ಯಾರೆಟ್ ಹಾಗೆ ಫ್ರೋಝನ್ ಪೀಸ್ ಅಥವಾ ಬಟಾಣಿ ಹಾಗೆ ಬೇರೆ ಬೇರೆ ತರಕಾರಿ ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು. ತರಕಾರಿನೇ ಇಲ್ಲದೆ ಕೂಡ ಈ ಬೇಳೆ ಬಾತ್ ತುಂಬ ಚೆನ್ನಾಗುತ್ತೆ, ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಈರುಳ್ಳಿ ಹುರಿಯುವಂಥ ಟೈಮಲ್ಲೇ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಒಂದು ಸಣ್ಣ ಏನು ಟೊಮೆಟೊ ಕೂಡ ಚಾಪ್ ಮಾಡಿ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕಿ ಮತ್ತು ಇನ್ನೊಂದು ಸತಿ ಚೆನ್ನಾಗಿ ಇದನ್ನೆಲ್ಲ ಹುರ್ಕೋಬೇಕು. ಇಷ್ಟ ಹೆವಿ ಮಸಾಲ ಇರಲ್ಲ, ಹೆಚ್ಚಿಗೆ ತರಕಾರಿ ಬೇಕಾಗಿಲ್ಲ, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಇದೆಲ್ಲ ಹುರ್ಕೊಂಡ ನಂತರ ಫಸ್ಟೇ ತೊಳೆದು ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆ ಹಾಕಿ ಇದ್ರ ಜೊತೆಗೇ ಒಂದೆರಡು ನಿಮಿಷ ಹುರ್ಕೋಬೇಕು. ಇದೇ ಟೈಮಲ್ಲೇ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಅಕ್ಕಿ ಬೇಳೆ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನೀರು ಹಾಕ್ಕೋಬೇಕು. ನೀರು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಇದು ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕೂಗಿಸ್ಕೋಬೇಕು. ಬಿಸಿ ಬಿಸಿ ಇರುವಾಗ ತಿನ್ನೋಕ್ಕಿದ್ದು ತುಂಬ ಚೆನ್ನಾಗಿರುತ್ತೆ. ನಾವು ಎರಡು ರೀತಿ ಬೇಳೆ ಉಪಯೋಗಿಸಿದ್ದೀವಿ, ಒಂದು ಮುಷ್ಟಿಯಷ್ಟು ಕಡಲೆ ಬೀಜ ಹಾಗೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಾಕಿರೋದ್ರಿಂದ ಸುಮಾರು ನಾನಲ್ಲಿ 6-7 ಕಪ್ಪಷ್ಟು ನೀರು ಹಾಕಿದ್ದೀನಿ. ಸೊ ನೀರೆಲ್ಲ ಹಾಕಿ ಉಪ್ಪು ಖಾರ ಟೇಸ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 3 ವೇಸಲ್ ಕೂಗಿಸ್ಕೊಂಡ್ರೆ ಬೇಳೆ ಬಾತ್ ರೆಡಿಯಾಗುತ್ತೆ. ಇದಕ್ಕೆ ಖಾರ ಬೂಂದಿ ಸರ್ವ್ ಮಾಡ್ಬೋದು, ತುಪ್ಪ ಜೊತೆ ಸರ್ವ್ ಮಾಡ್ಬೋದು. ಸೊ ಮೀನ್ವೈಲ್ ನಾನು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಹಾಗೆ ಪಾತ್ರೆಗಳನ್ನೆಲ್ಲ ಡಿಶ್ ವಾಷರಲ್ಲಿ ಹಾಕೋ ಕೆಲಸ ಇದೆಲ್ಲ ಮಲ್ಟಿ ಟಾಸ್ಕಿಂಗ್ ಥರ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ನಾವು ಬೆಳಗ್ಗೆ ಬೇಗ ಹೇಳೋದ್ರಿಂದ ಈ ರೀತಿ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ಸಾಕಷ್ಟು ಸಮಯ ಕೂಡ ಉಳಿಯುತ್ತೆ. ಹೆಚ್ಚಿಗೆ ಬೇಳೆ ಹಾಕಿರೋದ್ರಿಂದ ಆರದ ಮೇಲೆ ಇದು ಗಟ್ಟಿಯಾಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ಒಂದು ಕ್ಯಾಸ್ರಲಲ್ಲಿ ಹಾಕಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಎಷ್ಟೇ ಹೊತ್ತಾದರೂ ಹೀಗೇ ತೆಳ್ಳಗೆ ಇರುತ್ತೆ, ಹಾಗೆ ಪಾತ್ರೆಲಿ ಬಿಟ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಸೊ ಬಿಸಿ ಬಿಸಿ ಆಗಿರುವಂಥ ಬೇಳೆ ಬಾತ್ ರೆಡಿ ಇದೆ. ಅದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಕೊಟ್ಟು ಚೆನ್ನಾಗಿದೆ. ಈ ಟೈಮಲ್ಲಿ ಆಗೋವಂಥ ಕಾನ್ವರ್ಸೇಷನ್ ಮಕ್ಳಿಗಾಗಲಿ ನನಗಾಗಲಿ ತುಂಬ ಖುಷಿ ಕೊಡುತ್ತೆ. ಏನೇ ವಿಷಯ ಇದ್ದರೂ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿರ್ತೀವಿ. ಪ್ರಿಯಾ ಇವಾಗ ಇನ್ನು ಟ್ರೈನಿಂಗು ಹೊರಡೋಕ್ಕೆ ಮುಂಚೆ ಅವಳಿಗೆ ಬ್ರೇಕ್ಫಾಸ್ಟ್ ಆಯಿತು, ಅಷ್ಟರಲ್ಲಿ ಹರ್ಷಿತ್ ಕೂಡ ಎದ್ದು ಬಂದ, ಅವನಿಗೆ ಟೀ ರೆಡಿ ಮಾಡಿಕೊಟ್ಟೆ. ಪ್ರಿಯಾ ಇವಾಗ ಹೊರಡ್ತಾ ಇದ್ದಾಳೆ. ಪ್ರಿಯಾ ಹೊರಟು ಕೂಡಲೇ ಹಸ್ಬೆಂಡ್ಗೂ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ನಂತರ ನಾನು ಹರ್ಷಿತ್ ಇಬ್ಬರು ಮನೆ ಕೆಲಸ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಬ್ಬಳಿಗೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮುಂಚೆ ಪ್ರಿಯಾ ಫ್ರೀ ಇದ್ದಾಗ ಅವಳು ಹೆಲ್ಪ್ ಮಾಡ್ತಿದ್ಲು, ಈಗ ಅವಳು ಟ್ರೈನಿಂಗ್ ಹೋಗ್ತಿರೋದ್ರಿಂದ ಹರ್ಷಿತ್ ಫ್ರೀ ಇದ್ದಿದ್ದರಿಂದ
ಅವನು ನನಗೆ ಹೆಲ್ಪ್ ಮಾಡ್ತೇನೆ. ಮೇಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ, ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಿರೋದನ್ನು ತೆಗೆದು ಮತ್ತೆ ಬಟ್ಟೆ ಒಣಗಿ ಹಾಕ್ಬಿಟ್ಟು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಬಂದ ನಂತರ ಸ್ನಾನ ಪೂಜೆ ಎಲ್ಲ ಆದ ನಂತರ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಇವತ್ತು ಇನ್ನಷ್ಟು ಕೆಲವು ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಪ್ರೀಂಗ್ ಕಳಿಸೋವಂಥ ತಿಂಡಿಗಳನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯಾರಿದೆಲ್ಲ ಕೂದ್ಲು ಸ್ನೂಫಿ 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 ಒಳಗೆ ಬಿಡೋಕ್ಕೋಸ್ಕರ ಮನೆ ಒರೆಸ್ಕೊಟ್ಟಿದ್ದ. ಆಯ್ತು, ಬಿಡ್ತೀನಲ್ಲ ಇವಾಗ್ಲೂ ಒಳಗೆ. ಆಯ್ತು, ಕ್ಲೀನಿಂಗ್ ಕೆಲಸ ಎಲ್ಲ ಆದ ನಂತರ ತಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅದೆಷ್ಟು ಫ್ರೆಶ್ ಅನಿಸುತ್ತೆ, ಎಷ್ಟೇ ಆಯಾಸ ಆಗಿದ್ರು ಕೂಡ ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ವಿಂಡೋ ಹತ್ರ ನಿಂತ್ಕೋತಿದ್ದಾಗೆ ಅದೆಷ್ಟು ಖುಷಿಯಾಗುತ್ತೆ. ಸೊ ಈ ಥರ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗಲ್ಲಿ ಬೇಗ ಎದ್ದು ಬೇಗ ಬೇಗ ಕೆಲಸ ಮಾಡಿದ ಕೂಡಲೇ ಮನೆ ಕ್ಲೀನಾಗಿದೆ ಅಂತ ಅನ್ಸಿದ್ರೆ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಸ್ಟೂಡೆಂಟ್ಸ್ಗೆ ಪಿ ಜಿಲಿ ಇರೋವಂಥವ್ರಿಗೆ, ಹಾಸ್ಟೆಲಲ್ಲಿ ಇರೋವಂಥವ್ರಿಗೆ ಅಥವಾ ಕೆಲಸಕ್ಕೆ ಹೋಗುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಯೂಸ್ ಆಗೋ ರೀತಿಯಲ್ಲಿ ಒಂದು ಎರಡು ರೀತಿ ಚಟ್ನಿ ಪುಡಿ ಇವತ್ತು ಮಾಡ್ತಾಯಿದ್ದೀನಿ. ಪ್ರೀನ್ಗೋಸ್ಕರ ಇದನ್ನು ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೆ, ಅದಕ್ಕೂ ಮುಂಚೆ ಇದನ್ನು ವೀಡಿಯೋ ಶೂಟ್ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲದಾಗಿ ಕಡಲೆಬೀಜದ ಚಟ್ನಿ ಪುಡಿ ಮಾಡ್ಕೊಳ್ಳೋಣ. ಇದು ಸುಮಾರು ಒಂದು 2-3 ತಿಂಗಳು ಇಟ್ಕೊಂಡು ಉಪಯೋಗಿಸ್ಕೋಬೋದು. ಸುಮಾರು 200 ಗ್ರಾಮಷ್ಟು ಕಡಲೆಬೀಜನ ಫಸ್ಟ್ ಚೆನ್ನಾಗಿ ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ. ಹುರ್ಕೊಂಡ ನಂತರ ಇದ್ರ ಜೊತೆಗೆ 1/2 ಕಪ್ಪಷ್ಟು ಹುರಿಗಡಲೆ, ಹಾಗೆ 8-10 ಬ್ಯಾಡಗಿ ಮೆಣಸಿನ್ಕಾಯಿನ ಇರ್ತಿ ಮುರಿದ್ಬಿಟ್ಟು ಹಾಕಿ ಸಣ್ಣ ಊರಿನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಎಲ್ಲೂ ಸೀದು ಹೋಗಬಾರ್ದು. ಹಾಗೆ ಇದ್ರ ಜೊತೆಗೆ 1 ಮುಷ್ಟಿಯಷ್ಟು ನೆರಳಲ್ಲಿ ಒಣಗಿಸಿ ಇಟ್ಕೊಂಡಿರುವಂಥ ಕರಿಬೇವು, ಕರಿಬೇವನ್ನು ಚೆನ್ನಾಗಿ ತೊಳೆದು ಇನ್ನು ನೆರಳಲ್ಲಿ ಒಣಗಿಸಿ ಡಿಹೈಡ್ರೇಟ್ ಮಾಡಿ ಈ ರೀತಿ ಚಟ್ನಿ ಪುಡಿ ಜೊತೆ ಸೇರಿಸ್ಕೊಂಡು ಹುರ್ಕೊಂಡಾಗ ಆ ಘಮನೂ ಚೆನ್ನಾಗಿರುತ್ತೆ. ಸೊ ಕರಿಬೇವು ಸೊಪ್ಪಿಂದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ಜೊತೆಗೆ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸಣ್ಣ ಸಣ್ಣದಾಗಿ ಕೈಯಲ್ಲಿ ಮುರಿದ್ಬಿಟ್ಟು ಹಾಕಿ ಹುರ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಒಂದು 10 ನಿಮಿಷ ಹುರ್ಕೋತಾ ಇದ್ದಾಗೆ ನೋಡಿ ಈ ರೀತಿ ಆಗುತ್ತೆ ಕರಿಬೇವು. ನೋಡಿ ಈ ರೀತಿ ಚೆನ್ನಾಗಿ ಒಣಗಿರಬೇಕು. ಸಿಮ್ಮಲ್ಲಿ 10-12 ನಿಮಿಷ ಈ ರೀತಿ ಚೆನ್ನಾಗಿ ಹುರ್ಕೊಂಡ ನಂತರ ಪೌಡ್ರ್ ಮಾಡ್ಕೊಳ್ಳೋಣ. ಈ ಚಟ್ನಿ ಪುಡಿ ದೋಸೆ, ಇಡ್ಲಿ, ಅನ್ನ, ಪೂರಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಜೊತೆಗೆ ಟ್ರಾವೆಲ್ ಮಾಡುವಂಥವರು ಸುಮಾರು ಏನು 1 ವಾರ 15 ದಿನ 1 ತಿಂಗಳು ಎಲ್ಲ ಟ್ರಾವೆಲ್ ಮಾಡೋದ್ರಿಗೂ ಕೂಡ ಇದು ಕ್ಯಾರಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಪುಡಿ ಮಾಡುವಂಥ ಟೈಮಲ್ಲಿ ಇದ್ರ ಜೊತೆಗೆ 1 ಟೇಬಲ್ಸ್ಪೂನಷ್ಟು ಬೆಲ್ಲದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ರೆಡಿಯಾಗಿದೆ. ನಾನು ಇದಕ್ಕೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೋಸ್ಕರ 1 ಟೇಬಲ್ಸ್ಪೂನಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ ಹಾಕಿ ಫಸ್ಟ್ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಆನಂತರ ಇದಕ್ಕೆ ಖಾರಕ್ಕೋಸ್ಕರ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಖಾರನೂ ಇರುತ್ತೆ, ಬಣ್ಣನೂ ಇರುತ್ತೆ. ನಾವು ಒಣಗಿ ಏನು ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕಿರ್ತೀವಿ, ಅಷ್ಟಾಗಿ ಖಾರ ಇರಲ್ಲ. ಈ ಟೈಮಲ್ಲಿ ಬೇಕಾದ್ರೆ ನೀವು ಅಚ್ಚ ಖಾರದ ಪುಡಿ ಸೇರಿಸ್ಕೋಬೋದು. ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಈ ಚಟ್ನಿ ಪುಡಿನೂ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಉಪಯೋಗಿಸ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಕೂಡ ನೀವು ಒಗ್ಗರಣೆ ಮಾಡ್ಕೋಬೋದು. ತುಪ್ಪದಲ್ಲಿ ಮಾಡುವಂಥ ಒಗ್ಗರಣೆ ನೀವು ಎಷ್ಟು ದಿನ ಇಟ್ಟರೂ ಚಟ್ನಿ ಪುಡಿ ವಾಸನೆ ಬರಲ್ಲ. ಸೊ ಫ್ರಿಡ್ಜಲ್ಲಿ ಇಟ್ಕೊಂಡಂತೂ ಸುಮಾರು ಒಂದು 2-3 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇನ್ನು ಕಡಲೆಬೀಜ ಚಟ್ನಿ ಪುಡಿ ನಂತರ ಕೊಬ್ಬರಿ ಚಟ್ನಿಗೋಸ್ಕರ ಫಸ್ಟು 1 ಟೇಬಲ್ಸ್ಪೂನಷ್ಟು ಎಣ್ಣೆಯಲ್ಲಿ 3 ಅಥವಾ 4 ಹಸಿರು ಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ. 3 ಎಸಳಷ್ಟು ಬೆಳ್ಳುಳ್ಳಿಯನ್ನು ಫಸ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ ನಂತರ 1/4 ಕಪ್ಪಷ್ಟು ಹುರಿಗಡಲೆ, 1 ದೊಡ್ಡ ಕಪ್ಪಷ್ಟು ಕೊಬ್ಬರಿನ ಹಾಕಿ ಹುರ್ಕೋತಾ ಇದ್ದೀನಿ.
ಇದು ಒಣಗಿರೋವಂಥ ಕೊಬ್ಬರಿ, ಡ್ರೈ ಕೊಬ್ಬರಿಯಿಂದ ಮಾಡುವಂಥ ಚಟ್ನಿ ಪುಡಿ ಕೂಡ ಸುಮಾರು ದಿನ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇದು ಎಲ್ಲ ಚಟ್ನಿ ಪುಡಿ ನಿಮಗೆ ಅನ್ನ, ಪೂರಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಅನ್ನ ಮಾಡಿಕೊಂಡು ಸುಮ್ಮನೆ ಚಟ್ನಿ ಪುಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಸಣ್ಣ ಊರಿನಲ್ಲಿ ಇದನ್ನು ಕೂಡ ಒಂದು 10 ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಸುಮಾರು ಕಡೆ ಅಬ್ರಾಡ್ಗೆಲ್ಲ ಹೋಗುವಂಥ ಟೈಮಲ್ಲಿ ಕರಿಬೇವು ಸೊಪ್ಪನ್ನು ಕ್ಯಾರಿ ಮಾಡೋಕ್ಕೆ ಬಿಡಲ್ಲ ಅಂತ ಸುಮಾರು ಜನ ನನಗೆ ಕಮೆಂಟಲ್ಲಿ ತಿಳಿಸಿದ್ರಿ. ಆಗ ನಾನು ಈ ಐಡಿಯಾ ಮಾಡಿದೆ, ಕರಿಬೇವು ಸೊಪ್ಪನ್ನು ಹಾಗೆ ಕಳಿಸೋ ಬದಲು ಚಟ್ನಿ ಪುಡಿಗೆ ಹಾಕ್ಬಿಟ್ರೆ ನಮಗೆ ಇದನ್ನು ಎಕ್ಸ್ಟ್ರಾ ತೊಗೊಂಡು ಹೋಗುವಂಥ ಅವಶ್ಯಕತೆ ಇರೋಲ್ಲ. ಚಟ್ನಿ ಪುಡಿಲಿ ಇದೆಲ್ಲ ಮಿಕ್ಸ್ ಆಗಿರುತ್ತೆ, ದೇಹಕ್ಕೂ ಸೇರುತ್ತೆ ಅನ್ನೋ ಕಾರಣಕ್ಕೆ ಕರಿಬೇವು ಸೊಪ್ಪನ್ನು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು 10-12 ನಿಮಿಷ ಹುರ್ಕೊಂಡಾದ ನಂತರ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಪೌಡ್ರ್ ಮಾಡುವಂಥ ಟೈಮಲ್ಲಿ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೋಣ. ನಾನು ಇದಕ್ಕೆ ಬೆಲ್ಲ ಸೇರಿಸಿಲ್ಲ, ಬರೀ ಉಪ್ಪು ಮಾತ್ರ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆನಲ್ಲಿ ಸಾಸಿವೆ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಉದ್ದಿನಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಚಟ್ನಿ ಪುಡಿ ಮಾಡಿಟ್ಟಿರೋದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರದ ಚಟ್ನಿ ಪುಡಿ ಟ್ರಾವೆಲ್ ಮಾಡುವಂಥವರು, ಸ್ಟೂಡೆಂಟ್ಸ್ಗೆ ಮತ್ತು ಇನ್ನು ಬಿಗಿನರ್ಸ್ ಯಾರು ಇರೋವಂಥವ್ರಿಗೂ ಕೂಡ, ಅಥವಾ ವರ್ಕಿಂಗ್ ವಿಮೆನ್ ಇರೋವಂಥವ್ರಿಗೆ, ಹಾಗೆ ಪಿ ಜಿಲಿ ಇರೋವಂಥವ್ರಿಗೆ, ಅಥವಾ ಈತ ಅಬ್ರಾಡ್ಗೆ ಹೋಗುವಂಥವ್ರಿಗೂ ಕೂಡ ಯೂಸ್ ಆಗೋ ರೀತಿಯಲ್ಲಿ ಚಟ್ನಿ ಪುಡಿ ಮಾಡಿದ್ದೀನಿ. ಸೊ ಇದು ಪ್ಯಾಕಿಂಗ್ ಮಾಡೋಕ್ಕೆ ಮುಂಚೆ ಈ ರೀತಿಯೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ಪ್ಯಾಕ್ ಮಾಡಿ ಕಳಿಸಿದಾಗ ಅಲ್ಲಿ ತೊಗೊಂಡು ಹೋದ್ಮೇಲೆ ಅವರು ಸುಮಾರು ದಿನ ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು 3-4 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ಚೆನ್ನಾಗಿ ಹುರಿದಿರೋದ್ರಿಂದ ಯಾವುದೇ ಸ್ಮೆಲ್ ಕೂಡ ಬರಲ್ಲ. ಸೊ ಈ ಥರ ನಾವು ಪೌಡ್ರ್ ಮಾಡ್ಕೊಂಡಾಯಿತು. ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರ ನಾವು ಒಂದು ಏರ್ ಟೈಟ್ ಕವರಲ್ಲಿ ಹಾಕಿ, ನಾವು ಬಾಕ್ಸಲ್ಲೋ ಕವರಲ್ಲೋ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬೋದು. ಇದನ್ನು ಹೇಗೆ ಉಪಯೋಗಿಸ್ಕೋಬೋದು ಅಂತ ತೋರಿಸೋದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಚಟ್ನಿಗೆ ಫಸ್ಟ್ ಪೌಡ್ರ್ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರೆ ಇನ್ಸ್ಟಂಟ್ ಚಟ್ನಿ ರೆಡಿ ಆಯಿತು. ನೀರು ಹಾಕದೆ ಪೌಡ್ರ್ ರೀತಿಯಲ್ಲೇ ಉಪಯೋಗಿಸ್ಕೋಬೇಕು ಅಂದರೆ ನೀವು ಬರೀ ಪೌಡ್ರ್ ಹಾಕ್ಕೊಂಡು ಉಪಯೋಗಿಸ್ಕೋಬೋದು. ಅಥವಾ ನಮಗೆ ಈ ಥರ ರುಬ್ಬಿರುವಂಥ ಚಟ್ನಿ ಬೇಕು ಅಂದರೆ ನೀರು ಹಾಕಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಸೈಡಲ್ಲಿ ಇಟ್ಬಿಡಬೇಕು. 10 ನಿಮಿಷದ ನಂತರ ಇದೆಲ್ಲ ನೀರು ಹೀರ್ಕೊಂಡು ಇನ್ನೂ ಗಟ್ಟಿಯಾಗುತ್ತೆ, ಮತ್ತು ಆಮೇಲೆ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೋದು. ನಾನು ಇದೆರಡಕ್ಕೂ 1-2 ಟೇಬಲ್ಸ್ಪೂನಷ್ಟು ಚಟ್ನಿ ಪುಡಿ ಹಾಕ್ಕೊಂಡು ನೀರು ಹಾಕಿ ಕಲಿಸಿ ಸೈಡಲ್ಲಿ ಇಟ್ಟಿದ್ದೀನಿ. ಪ್ಯಾಕಿಂಗ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಇದು ಹೇಗಿರುತ್ತೆ ಅಂತ. ಪ್ಯಾಕಿಂಗ್ ಮಾಡೋಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಇರುವಂಥ ಜಿಪ್ ಲಾಕ್ ಕವರ್ನ ಉಪಯೋಗಿಸ್ಕೊಂಡ್ರೆ ಫುಡ್ ಪ್ರಾಡಕ್ಟ್ಸ್ ಯಾವುದೇ ಆದರೂ ಕೂಡ ಹಾಳಾಗಲ್ಲ. ಹಾಗೆ ಇದ್ರ ಒಳಗಡೆ ಇರುವಂಥ ಏರ್ ಎಲ್ಲ ಹೊರಗಡೆ ಬರೋ ಹಾಗೆ ನೀಟಾಗಿ ಅದನ್ನು ಪ್ಯಾಕ್ ಮಾಡ್ಕೋಬೇಕು. ಎರಡಕ್ಕೂ ನಾನು ಚಟ್ನಿ ಪುಡಿ ಹಾಕಿ ಒಳಗಡೆ ಇರುವಂಥ ಏರ್ ಎಲ್ಲ ಹೊರಗೆ ತೆಗೆದು ನಂತರ ಇದನ್ನು ಮತ್ತೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಬ್ರೌನ್ ಟೇಪ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳೋದ್ರಿಂದ ನೀವು ದೂರದಿಗೆ ಹೋಗಬೇಕಾದ್ರೆ ಪ್ಯಾಕಿಂಗ್ ಮಾಡುವಂಥ ಟೈಮಲ್ಲಿ ಅಥವಾ ಟ್ರಾವೆಲ್ ಮಾಡುವಂಥ ಟೈಮಲ್ಲಿ ಈ ಪ್ಯಾಕೆಟ್ ಓಪನ್ ಆಗಬಾರ್ದು ಅಂದರೆ ಈ ಥರ ಬ್ರೌನ್ ಟೇಪಿಂದ ಕವರ್ ಮಾಡ್ಕೋಬೋದು. ಸೊ ಪ್ರೀಯಿಂಗೋಸ್ಕರ ಈ ಥರ ಪ್ಯಾಕಿಂಗ್ ನಾನು ರೆಡಿ ಮಾಡಾಯಿತು. ಹಾಗೆ ನಾನು ಆಗಲೇ ಚಟ್ನಿ ಪುಡಿಗೆ ನಾನು ನಿಮಗೆ ನೀರು ಹಾಕಿ ಕಲಿಸಿಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಗಟ್ಟಿಯಾಗುತ್ತೆ, ಮತ್ತು ಇನ್ನು ಸ್ವಲ್ಪ ನಾವು ತೆಳ್ಳಗೆ ಮಾಡ್ಕೋಬೋದು. ಸ್ವಲ್ಪ ಚಟ್ನಿ ಪುಡಿ ಉಪಯೋಗಿಸ್ಕೊಂಡ್ರೆ ನಿಮಗೆ 1 ಟೈಮ್ಗಾಗುವಷ್ಟು ಈ ಚಟ್ನಿ ಸಾಕಾಗುತ್ತೆ. 1 ಸ್ಪೂನ್ ಅಥವಾ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇಷ್ಟು ಚಟ್ನಿ ಪುಡಿ ಪ್ರೀಯಿಂಗ್ಗೆ ಸುಮಾರು 3-4 ತಿಂಗಳಿಗೆ ಬರುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಇದೆರಡು ಪ್ರಿಪೇರ್ ಮಾಡಿದ್ದೀನಿ. ಟ್ರಾವೆಲ್ ಮಾಡೋರಷ್ಟೇ ಅಲ್ಲ, ವರ್ಕಿಂಗ್ ವಿಮೆನ್ಗೂ ಕೂಡ ಇದೆಲ್ಲ ಯೂಸ್ ಆಗುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ಪ್ರಿಯಾ ಪ್ಯಾಕಿಂಗ್ ಕೂಡ ಸ್ಟಾರ್ಟ್ ಮಾಡೋದ್ರಿಂದ ಅದಕ್ಕೆ ಹೆಲ್ಪ್ ಆಗೋ ಹಾಗೆ ಕೆಲವು ವ್ಯಾಕ್ಯೂಮ್ ಕವರ್ ತರಿಸಿದಳೆ. ಇದು ವ್ಯಾಕ್ಯೂಮ್ ಕವರ್ ಹೇಗೆ ಅಂದರೆ ಸ್ಪೇಸ್ ಸೇವ್ ಮಾಡುತ್ತೆ. ಸೂಟ್ಕೇಸಲ್ಲಿ ಹೆಚ್ಚು ಬಟ್ಟೆ ಕ್ಯಾರಿ ಮಾಡುವಾಗ ಅಥವಾ ಮನೇಲೆ ಒಂದು ಸಣ್ಣ ಜಾಗದಲ್ಲಿ ತುಂಬ ಬಟ್ಟೆಗಳನ್ನು ಸ್ಟೋರ್ ಮಾಡಿಡೋದಕ್ಕೂ ಈ ಥರ ವ್ಯಾಕ್ಯೂಮ್ ಕವರ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಹೆಂಗೆ ಇದನ್ನು ಯೂಸ್ ಮಾಡ್ತೀನಿ ಅಂತ ಮುಂದೆ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಪ್ರೀನ್ ಪ್ಯಾಕಿಂಗ್ ಟೈಮಲ್ಲಿ ಕೂಡ ನಾವು ಇದನ್ನು ಉಪಯೋಗಿಸ್ಕೊಂಡಿದ್ವಿ. ಹಾಗೆ ಇದು ಪ್ರಿಯಾ ತೊಗೊಂಡು ಹೋಗೋಕ್ಕೆ ಅಂತಲೇ ಕೆಲವು ಕ್ರೀಮ್ಗಳನ್ನ ತರಿಸಿದಳೆ. ನಿವಿಯಾ ಪ್ರಾಡಕ್ಟ್ ಒಳಗೆ ತುಂಬ ಸೂಟ್ ಆಗುತ್ತೆ, ಹಾಗಾಗಿ ಇದು ಬಾಡಿ ಲೋಷನ್, ಅಲೋವೆರಾ ಬೇಸ್ಡ್ ಇರೋವಂಥ ಬಾಡಿ ಲೋಷನ್. ಅದಾದ ನಂತರ ನಿವಿಯಾ ಕ್ರೀಮ್, ಡ್ರೈ ಸ್ಕಿನ್ ಇರೋರಿಗೆ ಈ ಥರದ ಕ್ರೀಮ್ ತುಂಬ ಮಾಯಿಸ್ಟ್ ಆಗಿಡುತ್ತೆ, ತುಂಬ ಹೊತ್ತು ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಅದಾದ ನಂತರ ರೀಸೆಂಟಾಗಿ ಪ್ರಿಯಾ ಒಂದು ಐಫೋನ್ ಪರ್ಚೇಸ್ ಮಾಡಿದ್ಲು, ಅದಕ್ಕೆ ಅಂತಲೇ ಒಂದು ಹೊಸ ಪ್ಯಾನಲ್ ತರಿಸಿದಳೆ, ಟ್ರಾನ್ಸ್ಪರೆಂಟ್ ಪ್ಯಾನಲ್. ಇದೆಲ್ಲ ಡೀಲ್ ಅಂತ ನಡೀತಿರುತ್ತೆ, ಆ ಟೈಮಲ್ಲಿ ತೊಗೊಂಡ್ರೆ ನಮಗೆ ತುಂಬ ಕಡಿಮೆ ಪ್ರೈಸ್ ಆಗುತ್ತೆ, ಜೊತೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಮೆಝಾನಲ್ಲಿ ಡೀಲ್ ನಡೆಯುವಂಥ ಟೈಮಲ್ಲಿ ನಾವು ಇದನ್ನೆಲ್ಲ ಶಾಪಿಂಗ್ ಮಾಡಿದ್ವಿ. ಇದಾದ ನಂತರ ಪ್ರಿಯಾ ಹೋಗ್ತಿರೋವಂಥ ಸಿಟಿ ಬುಡಾಪೆಸ್ಟಲ್ಲಿ ಬಿಸಿಲು ಕೂಡ ಇರುತ್ತೆ, ಹಾಗೆ ಥಂಡಿನೂ ಇರುತ್ತೆ. ಸೊ ಅಲ್ಲಿಗೆ ಬೇಕಾಗುತ್ತೆ ಅಂತ ಅನ್ನೋಕ್ಕೋಸ್ಕರ ಈ ಸನ್ಸ್ಕ್ರೀನ್ ಲೋಷನ್ ಆರ್ಡರ್ ಮಾಡಿದ್ಲು. ಹಾಗೆ ಇದು ಫಿಲಿಪ್ಸ್ ಎಪಿಲೇಟರ್. ಸೊ ಅಲ್ಲೆಲ್ಲ ಪಾರ್ಲರ್ ಎಲ್ಲಿರುತ್ತೆ ಗೊತ್ತಿಲ್ಲ, ಅದಕ್ಕೋಸ್ಕರ ಎಮರ್ಜೆನ್ಸಿಗೆ ಅಂತ ಇದೆ ತೊಗೊಂಡು ಹೋಗ್ತೀವಲ್ಲ. ಇದರಲ್ಲಿ ಸ್ಪೀಡ್ ಕಂಟ್ರೋಲ್ ಕೂಡ ಇದೆ,
ಅಂಡರ್ ಆರ್ಮ್ ಮತ್ತು ಏನು ಹ್ಯಾಂಡ್ಸಲ್ಲಿ ಲೆಗ್ಸಲ್ಲಿ ಮತ್ತು ಇನ್ನು ಸೆನ್ಸಿಟಿವ್ ಏರಿಯಾದಲ್ಲೆಲ್ಲ ಹೇರ್ ರಿಮೂವ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಕೋಬೋದು. ಸೊ ಇದೆಲ್ಲ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಅಮೆಝಾನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರ್ಲಾ.